ಹೌದು, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ಸ್ವಲ್ಪ ಲೈಟ್ ಜಾಸ್ತಿ ಮಾಡೋಣ ಅಂತ ನೋಡ್ತಾ ಇರ್ಬೋದು. ನೋಡಿ ತುಂಬ ಹಸಿರು ಹಸಿರು ಗ್ರೀನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನಾನು ಕೂದಲು ಎಣ್ಣೆ ಹಾಕಿದ್ದೇನಲ್ವಾ ನಿನ್ನೆ, ಇವತ್ತು ಸ್ನಾನ ಮಾಡಲಿಲ್ಲ ನಾನು. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು, ನಾನು ಹೇಳಬೇಕಾದ್ರೆ 6:30 ಏನಾಗೋಯಿತು, ಅದಕ್ಕೋಸ್ಕರ ನಾನು ಹೇರ್ ವಾಶ್ ಮಾಡಿಲ್ಲ. ಇನ್ನೂ ಮಾಡಬೇಕಷ್ಟೇ, ತಂದೆ ಎದ್ದೇಳಿಲ್ಲ, ಇನ್ನೂ ಹೇಳಬೇಕಷ್ಟೇ ಅವರು. ಸೊ ಇವಳು ನೋಡಿ ಸರ್ಕಸ್ ಮಾಡ್ತಾ ಇದ್ದಾಳೆ. ಇವತ್ತು ನಾನು ಮೈದಾ ದೋಸೆ ಮಾಡಿದ್ದೀನಿ, ಮೈದಾ ದೋಸೆ, ದಪ್ಪ ಮೈದಾ ದೋಸೆ ಬರುತ್ತೆ ಅಲ್ವಾ, ಅದಕ್ಕೆ ಆನಿಯನ್ ಎಲ್ಲ ಹಾಕಿಬಿಟ್ಟು. ಸೊ ಅದು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಅಂತ. ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಶಾವಿಗೆ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಏನು ಗೊತ್ತಾ, ಶಾವಿಗೆ ನಾನು ಅಂದ್ಕೊಂಡಿದ್ದೆ ಒಂದು 2 ಪ್ಯಾಕೆಟ್ ಇರ್ಬೋದು ಅಂತ. ಮತ್ತೆ ನಾನು ನೋಡಿದಾಗ ಒಂದೇ ಪ್ಯಾಕೆಟ್ ಇತ್ತು. ಸೊ ಹಾಗಾಗಿ ಇವಾಗ ನಾನು ಶಾವಿಗೆ ಬರೀ ನನ್ನ ಅಪ್ಪನಿಗೆ ಮಾತ್ರ ಮಾಡ್ತಾ ಇದ್ದೀನಿ. ಆಮೇಲೆ ಇವರಿಗೆ ಪೂರಿ ಮಾಡಬೇಕು ಅಂತ ಇದ್ದೀನಿ ನಾನು. ಇವಾಗ ಆಯಿಲ್ಗೆ ಹಾಕಿದ್ದೀನಿ ಇಲ್ಲಿ ಒಂದು ಬಾಣಲಿಗೆ. ಆಮೇಲೆ ಅದಕ್ಕೆ ಸಾಸಿವೆ ಹಾಕಿದೆ. ಸಾಸಿವೆ ಹಾಕಿದ ನಂತರ ನಾನು ಸಾಸಿವೆ ಚಟರ್ ಪಟರ್ ಆದಾಗ ನಾನು ಇದಕ್ಕೆ ಉದ್ದಿನಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಆದಮೇಲೆ ಕರಿಬೇವು ಇದ್ದರೆ ಕರಿಬೇವು ಹಾಕೋಬಹುದು ನೀವು. ಸೊ ನನ್ನಲ್ಲಿ ಕರಿಬೇವು ಗಿಡ ಏನಿದೆ ನೋಡಿ, ಅದರ ಎಲೆ ಎಲ್ಲ ಹೋಗ್ತಾ ಇದೆ, ಏನಕ್ಕೆ ಹೇಗೆ ಏನು ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಆಮೇಲೆ ಸಕ್ಕರೆ ಹಾಕ್ತಾ ಇದ್ದೀನಿ, ಬಿಕಾಸ್ ನಾನು ಇಲ್ಲಿ ಸಿಹಿ ಮಾಡ್ತಾ ಇದ್ದೀನಿ ಹಾಗೆ. ಆ್ಯಂಡ್ ಐ ಡೋಂಟ್ ನೋ ಈ ವಿಡಿಯೋ ಅಲ್ಲಿ ಅಲ್ಲಿ ಪಾಸ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ, ಬಿಕಾಸ್ ಈ ವಿಡಿಯೋ ಶೂಟ್ ಮಾಡಿರೋದು ನಾನು ನನ್ನ ತಂದೆ ಮೊಬೈಲಲ್ಲಿ. ಹಾಗಾಗಿ ಆಮೇಲೆ ಒಂದು ಗ್ಲಾಸ್ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಇದರ ಪ್ರಾಪರ್ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಆಲ್ರೆಡಿ ಒಂದ್ಸಲ ನಾನು ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ನನಗೆ. ಆಮೇಲೆ ಇದಕ್ಕೆ ಇವಾಗ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಸ್ವಲ್ಪನೇ ಹಾಕಬೇಕು, ತುಂಬ ಜಾಸ್ತಿ ಹಾಕಿದರೆ ಏನು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಎಲ್ಲ ಕಿಚ್ ಕಿಚ್ ಪಿಚ್ ಪಿಚ್ ಅಂತ ಹೇಳ್ತಾರಲ್ಲ ಆ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಹಾಯ್, ಗುಡ್ ಮಾರ್ನಿಂಗ್. 11:00 ಆಗ್ತಾ ಇದೆ, ನಾನು ಇವಾಗಷ್ಟೇ ಮೇಲಕ್ಕೆ ಬಂದೆ. ಅಂದರೆ ಬಟ್ಟೆ ಎಲ್ಲ ಹಾಕಿದ್ದೀನಿ, ಸ್ವಲ್ಪ ಒದ್ದೆ ಇದೆ. ಹಾಗೆ ವೆದರ್ ನೋಡಿ, ಏನೋ ಸ್ವಲ್ಪ ಮೋಡ ಇದೆ, ಸ್ವಲ್ಪ ಬಿಸಿಲು ಇದೆ. ಹಾಗೆ ಇವಾಗ ನನಗೆ ಲಂಚಿಗೆ ಏನಾದರೂ ಮಾಡಬೇಕು. ಇವತ್ತು ಚಂದ್ರಗ್ರಹಣ ಬೇರೆ, ಹುಣ್ಣಿಮೆ ಅಲ್ವಾ, ಚಂದ್ರಗ್ರಹಣ ಬೇರೆ. ಹಾಗೆ ಮಧ್ಯಾಹ್ನ 2 ಗಂಟೆ ನಂತರ ಇದೆ, 2 ಗಂಟೆಯಿಂದ 7:15 ತನಕ ಅಂತ ಅನಿಸುತ್ತೆ ನನಗೆ. ಇಲ್ಲೆಲ್ಲೂ ಗೋಚರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖಕ್ಕೆ ನಾನು ಇವಾಗ ಪೀಲ್ ಆಫ್ ಮಾಸ್ಕ್ ಏನಿದೆ ನೋಡಿ, ಅದು ಹಾಕಿದ್ದೆ. ಸೊ ಎಲ್ಲ ಇಲ್ಲೆಲ್ಲ ಇದೆ, ಬಿಕಾಸ್ ನನಗೆ ಬ್ಲ್ಯಾಕ್ ಹೆಡ್ಸ್ ತುಂಬ ಜಾಸ್ತಿ ಇದೆ ಹಾಗಾಗಿ. ಆ್ಯಂಡ್ ಮುಖ ಒಂಥರ ಆಗೋಗಿದೆ ನಂದು ಇವಾಗ, ಬಿಕಾಸ್ ನಾನು ನೀರು ಕುಡಿಯೋದು ತುಂಬ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಸೊ ಹಾಗೇನು ನೋಡೋಣ. ನಾನು ಇವಾಗ ಮಳೆ ಬರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಇಲ್ಲಿ ಬಂದೆ. ನನ್ನ ತಂದೆ ಇವಾಗ ಮಲಗಿದ್ದಾರೆ, ಅವರಂದರು ನೋಡು ಮಳೆ ಬಂದರೆ ಅಂತ, ಬಿಕಾಸ್ ಅವ್ರು ಮಲಗಿದ್ದಾರೆ ಅಲ್ವಾ. ಹಾಗಾಗಿ ನನ್ನ ಮಗಳು ಕೆಳಗಡೆ ಕಾಟ ನೋಡ್ತಾ ಇದ್ದಾಳೆ. ಅವಳದು ಅವಳಿಗೆ ಬರೆಸಿದೆ, ಅದೇ ಒಂದು ಟೆನ್ಷನ್ ಆಗ್ತಾ ಇದೆ ಇವಾಗ. ಏನು ಬರೆಸೋದು, ಏನು ಬರೆಸೋದು ಬೇಡ ಅಂತ ಹೇಳಿಬಿಟ್ಟು. ಸ್ವಲ್ಪನೇ ಇರೋದು ಬಟ್ಟೆ, ಅಷ್ಟೇನಿಲ್ಲ, ಬಿಕಾಸ್ ಇವಾಗ ಡೈಲಿ ನಾನು ವಾಶ್ ಮಾಡ್ತೀನಿ ಹಾಗಾಗಿ. ಆ್ಯಂಡ್ ಒಂದ್ಸಲ ಮೇಲೆ ಬರುವಂತ ಅನಿಸ್ತು, ಹಾಗೆ ಬಂದೆ. ಹಾಗೆ ನನಗೆ ಒಬ್ಬರು ಕೇಳಿದರು ನೀವು ಹೇರ್ ಕಟ್ ಮಾಡಿದ್ದು ಹೇಗೆ ಅಂತ. ಆದರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡಿರೋದು ಅಂತ ಹೇಳಿಬಿಟ್ಟು. ಅಂದರೆ ಏನು ಗೊತ್ತಾ, ಫುಲ್ ಟೈ ಮಾಡಬೇಕು ನೀವು, ಇದನ್ನು
ಫುಲ್ ಕೂದಲನ್ನ ಈ ಥರ ಚೆನ್ನಾಗಿ ಬಾಚಿ ಟ್ಯಾಂಗಲೆಲ್ಲ ತೆಗೆದು ಈ ಥರ ಇಲ್ಲಿ ಒಂದು ರಬ್ಬರ್ ಹಾಕಬೇಕು, ಕೆಳಗಡೆ ಒಂದು ರಬ್ಬರ್ ಹಾಕಬೇಕು, ಆಮೇಲೆ ಎಲ್ಲಿ ಎಷ್ಟು ಲೆಂತ್ ಬೇಕು ಅಂತ ಹೇಳಿಬಿಟ್ಟು ಕಟ್ ಮಾಡಬೇಕು. ಸೊ ಎಸ್, ತುಂಬ ಜನ ಹೇಳಿದ್ರಿ ಹೇರ್ ಕಟ್ ಚೆನ್ನಾಗಿದೆ ನಿಮ್ಮ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಏನಾದರೂ ಒಂದು ಚೇಂಜಸ್ ಇದ್ದರೆ ಒಳ್ಳೆಯದಲ್ವ? ಅದಕ್ಕೋಸ್ಕರ ಲೈಫಲ್ಲಿ ಯಾವಾಗಲೂ ಏನಾದರೂ ಒಂದು ಚೇಂಜ್ ಇರಲೇಬೇಕು. ಹಾಗೆ ಇವಾಗ ನಾನು ಕೆಳಗಡೆ ಬಂದೆ, ಕೆಳಗಡೆ ಹೋಗ್ತಾಯಿದ್ದೀನಿ, ಇವಾಗ ಹೋಗ್ತಾಯಿದ್ದೀನಿ. ನನಗೆ ಒಳಗಡೆ ಇವಾಗ ಏನು ಅಡುಗೆ ಎಲ್ಲ ಏನು ಆಗಬೇಕಷ್ಟೇ ಆಗಲಿಲ್ಲ, ಪಾತ್ರೆ ಸ್ವಲ್ಪ ಇದೆ, ಅದನ್ನೆಲ್ಲ ತೊಳಿತೀನಿ. ತೊಳೆದಾದ ಮೇಲೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಓಕೆ. ಮತ್ತು ಲಂಚಿಗೆ ನಾನು ಬೀಟ್ರೂಟ್ ಕರಿ ಮಾಡ್ತಾ ಇದ್ದೀನಿ. ಬಾಣಲೆಗೆ ಆಯಿಲ್ ಹಾಕಿದ್ದೀನಿ. ಅಂದರೆ ನಾವು ನಿನ್ನೆದು ಸ್ವಲ್ಪ ಅಣ್ಣ ಉಳಿದಿತ್ತು, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದಂತ ಹೇಳಿಬಿಟ್ಟು ನಾನು ಇವಾಗ ಪಲ್ಯ ಮಾಡ್ತಾ ಇದ್ದೀನಿ. ಬಿಕಾಸ್ ಅದು ಗಂಜಿ ಇತ್ತು, ಹಾಗಾಗಿ ನಾನು ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ, ಬೀಟ್ರೂಟ್ ಪಲ್ಯ. ಯಾವತ್ತಾದರೂ ಒಂದು ಸಲ ವಾರದಲ್ಲಿ ಒಂದು ಸಲ ಇಲ್ಲಾಂದರೆ ಎರಡು ಸಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಏನೋ ಬೀಟ್ರೂಟಿಂದ ತುಂಬ ಬೆನಿಫಿಟ್ಸ್ ಇದೆ. ಇವಾಗ ನಾನು ಆಯಿಲ್ ಹಾಕಿದ್ದೀನಿ, ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ ಮೇಲೆ ನನಗೆ ಗ್ಯಾಸ್ ಆಫ್ ಮಾಡಬೇಕಾಯಿತು. ಬಿಕಾಸ್ ನಾನು ಆನಿಯನ್ ಏನಿದೆ ನೋಡಿ, ಈರುಳ್ಳಿನ ಕಟ್ ಮಾಡಿ ಇಟ್ಟಿರಲಿಲ್ಲ, ಹಾಗಾಗಿ. ಆಮೇಲೆ ಇದಕ್ಕೆ ವಾಪಸ್ ಗ್ಯಾಸ್ನ ಆನ್ ಮಾಡಿದೆ. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ, ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಆಮೇಲೆ ಉದ್ದಿನ ಬೇಳೆ. ಉದ್ದಿನ ಬೇಳೆ ಎಷ್ಟು ಹಾಕ್ತೀವಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನನ್ನಲ್ಲಿ ಕಾಯಿ ಮೆಣಸು ಇರಲಿಲ್ಲ, ಅದಕ್ಕೋಸ್ಕರ ನಾನು ರೆಡ್ ಚಿಲ್ಲಿ ಏನಿದೆ ಅದು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಒಂದು ಆನಿಯನ್ನ ಕಟ್ ಮಾಡಿ ಹಾಕಿದ್ದೀನಿ. ಕೆಲವೊಂದು ಸಲ ನಾನು ಆನಿಯನ್ನ ಹಾಕ್ತೀನಿ, ಕೆಲವೊಂದು ಸಲ ಹಾಕೋದಿಲ್ಲ. ಬಿಕಾಸ್ ಏನೋ ಕೆಲವೊಂದು ಏನೋ ಯೋಚನೆ ಮಾಡಿ ಕೆಲವೊಂದನ್ನ ಹಾಕಬೇಕಾಗುತ್ತೆ ಅಲ್ವಾ? ನಾವು ಹೆಂಗಸರು ಒಂದು ಸಲ ಆ ಥರ ಮಾಡ್ತೀವಿ. ಇವಾಗ ಬೀಟ್ರೂಟ್ನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಅದು ಬೇಯಬೇಕು, ಅಂದರೆ ಬೀಟ್ರೂಟ್ ಏನಿದೆ ನೋಡಿ ಅದರಲ್ಲಿ ಆಲ್ಮೋಸ್ಟ್ ನೀರಿರುತ್ತೆ, ಸೊ ಅದು ಬಿಟ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ನಾನು ಇವಾಗ ಅರಿಶಿನ ಹುಡಿ ಹಾಕಿದ್ದೀನಿ. ಆಮೇಲೆ ನಾನು ಮೊನ್ನೆ ಗ್ರೈನ್ ಮಾಡಿದ್ದಲ್ಲ ಮಸಾಲ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಪೆಪ್ಪರ್ ಕಾರ್ನ್ ಅದು, ಆಮೇಲೆ ಬಡ ಸೊಪ್ಪು. ಆಮೇಲೆ ಇವಾಗ ಎಂ ಟಿ ಆರ್ ಸಾಂಬಾರ್ ಮಸಾಲ. ನೀವು ಎಮ್ ಟಿ ಆರ್ ಸಾಂಬಾರ್ ಮಸಾಲ ಯೂಸ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಯೂಸ್ ಮಾಡಿ, ತುಂಬ ಸಖತ್ತಾಗಿರುತ್ತೆ, ಗೊಜ್ಜಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಆಲ್ಮೋಸ್ಟ್ ಮುಗ್ದಿತ್ತು ನನ್ನಲ್ಲಿ, ಸೊ ಅದಕ್ಕೋಸ್ಕರ ನಾನು ಕೃಷ್ಣ ಭಟ್ಟರ ಅಡುಗೆಯವರ ರಸಂ ಹುಡಿ ಏನಿದೆ ಅದು ಹಾಕಿದ್ದೀನಿ. ಆಮೇಲೆ ನಾನು ಏನು ಮಾಡಿದೆ ಅಂತಂದರೆ ಮೊಬೈಲನ್ನು ಟ್ರೈಪಾಡಲ್ಲಿ ಹಾಕಿದೆ, ಬಟ್ ರೆಕಾರ್ಡ್ ಮಾಡೋದಕ್ಕೆ ಮರೆತು ಬಿಟ್ಟಿದೆ. ಕೆಲವೊಮ್ಮೆ ಅದು ತುಂಬ ಸಲ ನನ್ನ ಜೊತೆ ಹಾಗೆ ಆಗುತ್ತೆ, ಗೊತ್ತಿರೋದಿಲ್ಲ, ವೀಡಿಯೋ ಮಾಡ್ತಾ ಹೋಗ್ತಾ ಇರ್ತೀನಿ, ಕೆಲವೊಮ್ಮೆ ತುಂಬ ಸಿಟ್ಟು ಕೂಡ ಬರುತ್ತೆ ಎಲ್ಲ ಆದಮೇಲೆ ಇದು ನಾನು ಆನ್ ಮಾಡೋದಕ್ಕೆ ಮರೆತು ಹೋಯ್ತಲ್ವ ಅಂತ ಹೇಳಿಬಿಟ್ಟು. ಇವಾಗ ಬೀಟ್ರೂಟ್ ಪಲ್ಯ ರೆಡಿ ಆಗೋಗಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ, ವಾರದಲ್ಲಿ ಒಂದು ಸಲ ಆದರೂ ಮನೇಲಿ ಮಾಡಲೇಬೇಕು, ಇಲ್ಲಾಂದರೆ ತಿಂಗಳಿಗೆ ಒಂದು ಸಲ ಆದರೂ ಮಾಡಲೇಬೇಕು. ಇವಾಗ ನಾನು ಇಲ್ಲಿ ಕಿವಿ ಒಲೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಇವಾಗ ಹುಡುಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾನು ಅಂದ್ಕೊಂಡೆ ನನ್ನ ಕಿವಿಯೊಲೆ ಬಿಸ್ಸಾಡಿ ಹೋಯ್ತೋ ಏನು ಅಂತ. ಆ್ಯಕ್ಚುಲಿ ನೋಡಬೇಕು ಅಂತಂದರೆ ನಾನು ಎರಡು ಕಿವಿಯೊಲೆ ತೊಕೊಂಡು ಬಂದಿದ್ದೆ, ಬಟ್ ಅದರ ಹಿಂದ್ಗಡೆ ಏನು ಟೈಟ್ ಮಾಡೋದಿರುತ್ತೆ ಅಲ್ವಾ, ಅದು ಅಲ್ಲೇ ಡಬ್ಬದಲ್ಲಿತ್ತು. ಪಿದೇ ಬೋಯರಾ? ಹಾಂ, ಕುಂಟಿ ಕಡೆ ಕಣ ಮುಲ್ಬಾಕಿಪ್ಪ. ಅವು ಐಕೆ ಮಣ್ಣಿ ಬಾಕಿಲು ಖಂಡಿತ ಬಾಕಿಲು ಬಾಡ್ಲಿ. ಓಕೆ, ನನ್ನ ಮೊಬೈಲಲ್ಲಿ ಮೆಮೊರಿ ಏನಿದೆ ನೋಡಿ ಆಲ್ಮೋಸ್ಟ್ ಫುಲ್ ಆಗಿದೆ. ಸೊ ಫುಲ್ ಸ್ಟೋರೇಜ್ ಫುಲ್ ಅಂತ ಬರ್ತಾ ಇದೆ. ಇವಾಗ ಅದನ್ನು ಕ್ಲೀನ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ಥರ ಯಾವತ್ತೂ ನಾನು ವ್ಲಾಗ್ನ ಎಂಡ್ ಮಾಡಿಲ್ಲ, ನಿಮ್ಗೆ ಒಂಥರ ಅನಿಸ್ಬೋದು. ಬಟ್ ಎನಿವೇಸ್, ನಾನು ಇವಾಗ ಇಲ್ಲಿ ಮಲ್ಕೊಂಡಿದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ. ಐ ತಿಂಕ್ ಗಂಟೆ ಎರಡು ಆಗ್ತಾ ಇದೆ ಏನೋ, ಇವಾಗ ಆಲ್ಮೋಸ್ಟ್ ಎರಡು ಐದು ಏನೋ ಆಗಿರ್ಬೋದು. ಇವಾಗ ಒಂದು ಗಂಟೆ ರೆಸ್ಟ್ ತೊಗೊಂಡು ಮತ್ತೆ ನಾನು ನನ್ನ ಕೆಲಸ ಏನಿದೆ ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ಬಿಕಾಸ್ ನನಗೆ ಈವ್ನಿಂಗಿಗೆ ಪ್ರಿಪ್ರೇಷನ್ ಇನ್ನೂ ಮಾಡಬೇಕು ವಾಪಸ್. ಅಂದರೆ ಅಣ್ಣ ಇತ್ತು ನಿನ್ನೆದು, ಯಾಕೆ ಬಿಸಾಡೋದು ಅಂತ ಹೇಳಿಬಿಟ್ಟು ನಾವು ಅದನ್ನೇ ಊಟ ಮಾಡಿದ್ವಿ. ಇನ್ನು ಸಂಜೆ ಎರಡೂ ಮಾಡಬೇಕಷ್ಟೇ. ಸ್ವಲ್ಪ ಪಲ್ಯ ಇದೆ, ಬೀಟ್ರೂಟ್ ಪಲ್ಯ ಸ್ವಲ್ಪ ಇದೆ, ಅದು ಇವರಿಗೆ ಕೊಡ್ತೇನೆ. ಆಮೇಲೆ
ನೋಡೋಣ ಸರಿ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡ್ತೀರಾ ಬಟ್ ಕಮೆಂಟ್ ಮಾತ್ರ ಮಾಡೋದಿಲ್ಲ ಕಮೆಂಟ್ ಮಾಡಿ ಓಕೆ ಕಮೆಂಟ್ ಮಾಡಿ ಓಕೆ ಹೊಸಬರಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಮಾಡಿ ಹಳೆಬರಾಗಿದ್ದರೂ ಕೂಡ ಕಮೆಂಟ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ತನಕ ಟೇಕ್ ಕೇರ್ ಬಾಯ್.